ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಹವಾ ಜೋರಾಗಿದೆ. ಅಂಕೋಲಾದ ಗ್ರಾಮ ದೇವತೆ ಶಾಂತದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಶಾಸಕ ಸತೀಶ್ ಸೈಲ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಂಜಲಿ ನಿಂಬಾಳ್ಕರ್ಗೆ ಕಾಂಗ್ರೆಸ್ನ ಮುಖಂಡರು ಶಾಸಕರು ಸೇರಿದಂತೆ ಅನೇಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಶಾಸಕ ಸತೀಶ್ ಸೈಲ್ ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅಂಜಲಿ ನಿಂಬಾಳ್ಕರ್ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಅಂಕೋಲಾದ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಕೆ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡು ಕ್ಷೇತ್ರದಾದ್ಯಂತ ಅಂಜಲಿ ನಿಂಬಾಳ್ಕರ್ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಈಗಾಗಲೇ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಹವಾ ಜೋರಾಗಿದೆ. ಅಂಕೋಲಾದ ಗ್ರಾಮ ದೇವತೆ ಶಾಂತದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿ ಮತಯಾಚನೆಗೆ ಇಳಿದಿದ್ದಾರೆ ಅಂಜಲಿ ನಿಂಬಾಳ್ಕರ್. ಈಗಾಗಲೇ ಕ್ಷೇತ್ರದಾದ್ಯಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರವಲ್ಲ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಭೇಟಿಯನ್ನ ಕೊಟ್ಟು ಜನರನ್ನ ಮಾತನಾಡಿಸ್ತಾ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಈ ಗ್ಯಾರಂಟಿಗಳು ಮುಂದುವರಿಬೇಕು ಅಂದ್ರೆ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಮತಯಾಚನೆ ಮಾಡ್ತಾ ಇದ್ದಾರೆ. ಹಳ್ಳಿ ಹಳ್ಳಿಗಳಲ್ಲಿ ಬುಡಕಟ್ಟು ಸಮುದಾಯಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಬುಡಕಟ್ಟು ಸಮುದಾಯದ ಜನರನ್ನು ಕೂಡ ಮಾತನಾಡಿಸಿದ್ದಾರೆ. ಬೇರೆ ಬೇರೆ ಸಮುದಾಯ, ನಾಮಧಾರಿ, ಬ್ರಾಹ್ಮಣ, ಒಕ್ಕಲಿಗ, ಮರಾಠ, ಅಲ್ಪಸಂಖ್ಯಾತರಿರ್ಬೋದು, ಮೀನುಗಾರರು, SC ST, ಬುಡಕಟ್ಟು, ಲಿಂಗಾಯತರು ಸೇರಿದಂತೆ ಮಡಿವಾಳ, ಹೀಗೆ ಅನೇಕ ಸಮುದಾಯಗಳಿಲ್ಲಿದ್ದಾವೆ. ದೈವಜ್ಞ, ಬ್ರಾಹ್ಮಣ, ಭಂಡಾರಿ ಸಮುದಾಯ, ಇತರೆ ಅಂದರೆ ಬಹಳ ಬೇರೆ ಬೇರೆ ರೀತಿಯ ಸಮುದಾಯಗಳನ್ನ ಒಳಗೊಂಡಂತಹ ಕ್ಷೇತ್ರ ಉತ್ತರ ಕನ್ನಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬರುವಂತಹ ವಿವಿಧ ಸಮುದಾಯಗಳ ಮತವನ್ನ ಕ್ರೋಢೀಕರಣ ಮಾಡುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಸಮುದಾಯದ ಜನರನ್ನ, ನಾಯಕರನ್ನ, ಮುಖಂಡರನ್ನ ಮಾತನಾಡಿಸುವ ಮೂಲಕ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ, ನಾನು ಸಂಸದೆ ಆಗ್ಬೇಕು ಅಂದ್ರೆ ನಿಮ್ಮ ಒಲವು ನಮ್ಮ ಕಡೆ ಇರಬೇಕು, ನಿಮ್ಮ ಮತ ನಮಗೆ ಬೇಕು ಅಂತ ಮತಯಾಚನೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಬೈಕ್ ರೋಡ್ ಶೋ ಮಾಡ್ತಾ ಇದ್ದಾರೆ, ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ, ಮೀನುಗಾರರನ್ನ ಭೇಟಿ ಮಾಡ್ತಿದ್ದಾರೆ, ಬೇರೆ ಬೇರೆ ಸಮುದಾಯದ ಜನರನ್ನ ಮಾತನಾಡಿಸ್ತಾ ಇದ್ದಾರೆ. ಈ ಮೂಲಕ ಜನರ ಸಮಸ್ಯೆಗಳನ್ನ ತಿಳ್ಕೊಂಡು ಈ ಕ್ಷೇತ್ರಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕೋ, ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೋ ಆ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕೊಡ್ತೇವೆ. ಇಲ್ಲಿವರೆಗೂ ಕೂಡ ಸಂಸದರಾಗಿ ಇದ್ದಂಥವರು ಯಾವುದೇ ಕೆಲಸವನ್ನ ಮಾಡಿಲ್ಲ. ನಾವು ಇನ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡ್ತೇವೆ. ಹಾಗಾಗಿ ಕಾಂಗ್ರೆಸ್ಗೆ ಈ ಬಾರಿ ನಿಮ್ಮ ಮತ ಇರಲಿ ಅಂತ ಅಂಜಲಿ ನಿಮ್ಮ ಏನ ಮಾಡಿದ್ರು. ಇವತ್ತು ಕೂಡ ಬೈಕ್ ರ್ಯಾಲಿಯನ್ನ ಮಾಡಿದ್ದಾರೆ. ಬೈಕ್ ರ್ಯಾಲಿ ಇರ್ಬೋದು, ರೋಡ್ ಶೋ ಇರ್ಬೋದು, ಇದು ಇದ್ರೆ ಸಾಲದು. ದೇವರ ಆಶೀರ್ವಾದ ಕೂಡ ಇರಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಕೂಡ ಭೇಟಿಯನ್ನು ಕೊಡುವ ಮೂಲಕ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹಳ್ಳಿ ಹಳ್ಳಿಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮರಾಠ ಸಮುದಾಯದ ನಾಯಕಿ ಅಂಜಲಿ ನಿಂಬಾಳ್ಕರ್, ಅಂಜಲಿ ತಾಯಿ ಅಂತ ಕ್ಷೇತ್ರದಾದ್ಯಂತ ಕೂಡ ಜನರ ಒಲವನ್ನು ಪಡ್ಕೊಳ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್.